ಹ್ಯಾಂಡ್ ಮೂಮೆಂಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಅಡಿಗೆ ಮಾಡಿ ಗುರು, ಅಡಿಗೆ ಮಾಡಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ಯಾವ ಜಾಗ ಇದು ಅಂತ ಹೇಳ್ಬಿಟ್ಟು, ಆ್ಯಕ್ಚುಲಿ ನಿನ್ನೆ ನೈಟ್ ಊಟಕ್ಕೆ ಹೋದಾಗ ನನಗೆ ಗೊತ್ತಾಯಿತು. ಸೊ ಶ್ರೀನಿವಾಸ್ಪುರ ವರ್ಲ್ಡ್ ಫೇಮಸ್ ಮ್ಯಾಂಗೋಸ್ಗೆ ಹೆಸರುವಾಸಿಯಾಗಿರುವ ಶ್ರೀನಿವಾಸ್ಪುರದಲ್ಲಿದ್ದೀವಿ ನೋಡಿ. ನಮ್ಮ ಫಾರ್ಮಲ್ಲೂ ನನಗೆ ನಾವು ಸ್ಟೇ ಆಗಿರೋ ಜಾಗ ನಮ್ದಲ್ಲ, ಇದು ದುಡ್ಡು ಕೊಟ್ಬಿಟ್ಟು ಸ್ಟೇ ಆಗಿರೋದು. ಸೊ ಅಲ್ಲೂ ಅಷ್ಟೇ, ಸಿಕ್ಕಾಬಟ್ಟೆ ಮಾವಿನ ಮರಗಳಿದ್ದಾವೆ ಆ್ಯಂಡ್ ಅದ್ರ ಜೊತೆಗೆ ಮಾವಿನ ಕಾಯಿಗಳು ಕೂಡ ಇದ್ದಾವೆ. ಆ್ಯಂಡ್ ನೆನೆ ಹೋಗ್ಬಿಟ್ಟು ಒಂದೆರಡು ಕಿತ್ಕೊಂಡು ಕೂಡ ಬಂದ್ವಿ, ಅವ್ರಿಗೆ ಹೇಳಿದ್ವಿ ಯಾವ್ದು ಎಂತ ಅಂತ. ಸೊ ಈಗ ಯಾವುದೋ ಒಂದು ಕಿತ್ಕೊಂಬಂದ್ರು ಹಣ್ಣಾಗಿದೆ ಅಂತ ಕುಯ್ಕೊಬೇಕಾಗಿತ್ತು. ಆ್ಯಕ್ಚುಲಿ ಕಾಯಿ ಅಂತ ನಮ್ಗೆ ಅನ್ನಿಸ್ತು, ಅದಕ್ಕೆ ಕುಯ್ಕೊಳ್ಳಿಲ್ಲ, ಸುಮ್ಮನೆ ಇದ್ವಿ. ಸೊ ನಾವು ಬಂದು ಸ್ಟೇ ಆಗಿದ್ದಿದ್ದ ಜಾಗ ಇದೇನೆ, ವಿಕಾಸ್ ಅಣ್ಣ, ಲೋಕೇಶ್ ಬ್ರೋ, ನಮ್ಮ ರಕ್ಷಿತ್ ಬ್ರೋ. ರಕ್ಷಿತ್ ಬ್ರೋ ಗಾಡಿಯಲ್ಲಿದೆ ಆ್ಯಂಡ್ ಇದೇ ನೋಡ್ಕೊಳ್ಳಿ. ಲಾಸ್ಟ್ ವ್ಲಾಗ್ ಯಾರ್ಯಾರು ಮಿಸ್ ಮಾಡ್ಕೊಂಡ್ರೆ ಅವ್ರಿಗೋಸ್ಕರ ತೋರಿಸ್ತಾ ಇದ್ದೀನಿ. ಸೊ ಇದೇ ನಮ್ಮ ಸ್ಟೇ. ಸೊ ಆಯಿತು, ಒಳ್ಳೆ ಮಜಾ ಮಾಡಿದ್ವಿ ಆ್ಯಂಡ್ ಅಲ್ಲಿ ನೈಟು ಅದೇನು ಕಾಣ್ತೀವಿ ನಿಮಗೆ ರೌಂಡಾಗಿ, ಅದು ಬಾನ್ಫೈರ್ ಹಾಕೋ ಜಾಗ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ರಾತ್ರಿ ಎಲ್ಲ ಬಾನ್ಫೈರು, ಸಾಂಗ್ಸು ಆ್ಯಂಡ್ ಬಾಯ್ಸು, ಕತೆಗಳು, ಮಾತುಗಳು, ಸ್ಮೈಲ್ಸ್ ಫೀಲ್ ಇಟ್ಕೊಡ್ತಾರೆ. ಇವಾಗ ಕಿಚನಿಗೆ ಬಂದಿದ್ದೀವಿ, ಕಿಚನ್ ಎಲ್ಲ ಧ್ವಂಸ ಮಾಡಿಟ್ಟಿದ್ದೀವಿ. ನೆನೆ ಬರಬೇಕಾದ್ರೆ ಬಂದಾಗ ತೋರಿಸ್ದಾಗ ಹೆಂಗಿತ್ತೇಳಿ ಕಿಚನು. ಇವಾಗ ಅದ್ರ ಜಸ್ಟ್ ಆಪೋಸಿಟ್ ಆಗಿದೆ ಕಿಚನು. ಸೊ ಯಾಕಾಯ್ತು, ಏನಾಯ್ತು ಅಂತ ನೀವು ಕೇಳಬಾರ್ದು, ನಾವು ಹೇಳಬಾರ್ದು. ಸೊ ಏನು ನಡೀತಾ ಇದೆ ಬ್ರೋ? ಆಮ್ಲೆಟ್ ಬ್ರೋ, ಬೆಳಗ್ಗೆ 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 ಆಮ್ಲೆಟ್ಟು, ಮೊಟ್ಟೆಗಳಲ್ಲಿದ್ದಾವೆ, ಈರುಳ್ಳಿ ಇಲ್ಲಿದೆ ಆ್ಯಂಡ್ ಇಲ್ಲಿ ಆಲ್ರೆಡಿ ಒಂದು ಆಮ್ಲೆಟ್ ಮಾಡಿದ್ದೀರಾ? ಏನಕ್ಕೆ ಹಂಗೆ ಬಿಟ್ಟಿದ್ರೆ ಅಂದರೆ ಜೊತೆ ತಿನ್ನೋಣ ಅಂತ. ಜೊತೆ ತಿನ್ನೋಣ, ಒಬ್ಬನೊಮ್ಮೆ ತಿನ್ನೋಣ ಅಂತ ಬೆಳಗ್ಗೆನೇ ಅವ್ರು ಎದ್ಬಿಟ್ಟು ಫಸ್ಟ್ ಎಲ್ರಿಗಿದ್ದ ಎದ್ಬಿಟ್ಟು ಮುಂಚೆನೇ ಮಾಡಿಕೊಂಡು ಟೇಸ್ಟ್ ನೋಡಿರೋದು ಆಮ್ಲೆಟು. ನಮ್ಮ ಲೋಕೇಶ್ ಬ್ರೋ ನಾವೆಲ್ಲ ನಿದ್ದೆ ಮಾಡಿಬಿಟ್ಟಿದ್ವಿ, ನಾವೆಲ್ಲ ಲೇಟು ಆ್ಯಂಡ್ ನಮ್ಮ ಗಾರ್ಡನ್ ಕೂಡ ಬಂದರು. ನಮಸ್ಕಾರ. ಸೊ ಇಲ್ಲಿ ನಿನ್ನೆ ರಾತ್ರಿ ದುಳಿದಿರೋ ಬಿರಿಯಾನಿ ಇದೆ. ಸೊ ಆ ಬಿರಿಯಾನಿನ ಬಿಸಿ ಮಾಡ್ಕೊಳ್ಳೋಣ ಅಂತ ಯಾವುದೋ ಸಮಾನದೋ ಬಂದಿದ್ದು ಅದರೊಳಗೆ ಹಾಕಿಟ್ಟಿದ್ದೀವಿ. ಕ್ಲೀನಾಗಿ ಆದರೆ ಸಾಕು. ಆಗ್ತಾ ಇದೆ, ಬಿಸಿ ಆಗ್ತಾ ಇದೆ, ಬಟ್ ತುಂಬ ಸ್ಲೋ ಆಗಿ ಆಗ್ತಾ ಇದೆ. ಫೀಲ್ ಆಗ್ತಿದೆ ಬಿಸಿ ಇದೆ ಅಂತ, ಬಟ್ ಸ್ಲೋ ಆಗಿದೆ. ಅದು ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದದ್ದು, ಅದು ನಾರ್ಮಲ್ ಟೆಂಪ್ರೇಚರ್ ಬಂದು ರೈಸ್ ಬಿಸಿ ಆಗೋದಕ್ಕೆ ಬೇಜಾನ್ ಟೈಮ್ ಹಿಡಿಯುತ್ತೆ ನೋಡೋಣ. ಅಷ್ಟೊಂದು ಮೂರು ಆಮ್ಲೆಟ್ ಆಗ್ಬಿಟ್ಟಿರುತ್ತೆ. ಲೋಕೇಶ್ ಬ್ರೋ, ಇನ್ನೊಂದ್ಸರಿ ಇನ್ನೊಂದ್ಸರಿ ಕಮಲ್ ಇಲ್ಲಿ. ಅಲ್ಲ ಅಲ್ಲ ಅಲ್ಲ, ಎಣ್ಣೆ ರಾತ್ರಿ ಮಾಡಿದ್ದು ಏನ, ಎಣ್ಣೆ ಒಳಗೆ ಒಂದು ಡಿಪ್ ಕೊಟ್ರು ಸೌಟ್ನ ಹಂಗೆ ಎತ್ಕೊಂಬಂದು ಇಲ್ಲಿ ಹೊಡೆದು ಬಿಟ್ರು. ಏನ್ ಎಕ್ಸ್ಪರ್ಟ್ ಬ್ರೋ, ಹ್ಯಾಂಡ್ ಮೂಮೆಂಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಒಂದ್ ಆಮ್ಲೆಟ್ ಆಯ್ತು ನಮ್ ಚೆಫ್ ಗಾರ್ಡನ್ ಕಡೆಯಿಂದ. ಏನಿದ್ರು ಚೆಫ್ ಹಿಂಗೆ, ವಾಟ್ ಈಸ್ ದಿಸ್ ಯುವರ್ ಡೂಯಿಂಗ್? ಕೇರಿತಾ ಇದ್ದಾರೆ ಅವನ ಓವನ್ನು ಫ್ಲಾಪ್ ಒಂದು ಲೆವೆಲ್ಗೆ. ಸೊ ಅದಕ್ಕೋಸ್ಕರ ಇದ್ರಲ್ಲಿ ಮಾಡ್ಕೋತಾ ಇದ್ದೀವಿ ಬಿಸಿನ. ಕಮಾನ್ ಗಾರ್ಡನ್ ತಿರುಗಿಸಿ, ಕಮಾನ್ ಮಾಸ್ಟರ್ ಚೆಫ್. ಯಾವ ಬರೋದು, ಯಾವ ಚಾನಲಲ್ಲಿ ಬರೋದು, ಯಾರು ಯಾರು ಕಳಿಸ್ಬೇಕಾಗುತ್ತೆ ಗಾರ್ಡನ್ನ ನೋಡಿರಿ ನೋಡಿರಿ. ಯಾವ್ದು ಅಜ್ಜಿ ಹೇಗಿದೆ ಹೊರಗಡೆಗೆ ಬಂದ್ಬಿಟ್ಟು ಉಕ್ಕಿ ಹರಿತೈತೆ. ಏನಿದೆ ಆಮ್ಲೆಟ್ ಅಷ್ಟೇ, ಇದೇನಿಲ್ಲ. ಸರ್ ನಮ್ದೆಲ್ಲ ಬ್ಯಾಟಿಂಗ್ ಆಯ್ತು. ಏನ್ ಗಾರ್ಡನ್ ಅದು, ಹಂಗ್ ಮಾಡ್ಬಿಟ್ರಿ. ಏನದು ಶೇಪು, ತವ ಇಂದ ಹೊರಗಡೆ ಹಂಗೆ. ಓ ಕತೆ ಗುರು, ಕತೆ ಏನೇನೋ ಹಾಕ್ಬಿಟ್ಟು ಮಾಡ್ತಾ ಇದಾರೆ. ಇದಕ್ ಮುಂಚೆ ಟೇಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಕೊಟ್ರು ನಮ್ಮೆಲ್ರಿಗೂ. ಒಂದು ಆಮ್ಲೆಟ್ ಅಲ್ಲಿ ಎಲ್ಲ ಪೀಸ್ ಪೀಸ್ ಮಾಡ್ಕೊಟ್ರು, ಏನ್ ಸಕಾಲಾಗಿತ್ತು ಗೊತ್ತಾ ನೋಡ್ರಿ. ಯಾವ್ದು ಬರು, ಪೆರಿ 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 ಪೆರಿ, ನೆನ್ನೆಯಿಂದ ಪೆರಿ ಪೆರಿ ಅದು ಎಷ್ಟು ಉಪಯೋಗಿಸ್ಬಿಟ್ಟಿದೀವೋ, ಹಾಕಿ ತುಂಬಿ ರುಬ್ಬಿಟ್ಬಿಟ್ಟಿದೀವಿ ನೆನ್ನೆಯಿಂದ. ಪೆರಿ ಪೆರಿ ಬರ್ದೇ ಇದ್ರೆ ಸಾಕು. ತಿನ್ಬೇಕಾದ್ರೆ ಏನೇನೆಲ್ಲ ಮಾತಾಡ್ತೀರಾ ಗಾರ್ಡನ್ ನೀವತ್ತು. ಒಳ್ಳೆ ಊಟ ಮುಗಿಸ್ಕೊಂಡು ಹೊರಗೆ, ಊಟ ಅಲ್ಲ ತಿಂಡಿ ಆ್ಯಕ್ಚುಲಿ, ನೆನ್ನೆ ಉಳಿದಿದ್ದು ತಿಂದ್ಬಿಟ್ಟು. ಸೊ ಬಂದ್ಬಿಟ್ಟು ಫ್ರೂಟ್ಸ್ ತಿಂತಾ ಇದ್ದೀವಿ, ಯಾವುದು ವೇಸ್ಟ್ ಮಾಡಿಲ್ಲ, ಎಲ್ಲದನ್ನು ತಿಂತಿದ್ದೀವಿ. ವೇಸ್ಟ್ ಮಾಡಿದ್ದೀರ ಬ್ರೋ, ಫ್ರಿಜ್ಜಲ್ಲಿ ಇಟ್ಟಿರೋ ಮತ್ತೆ ವೇಸ್ಟ್ ಆಗಿ ಏನು ಇಟ್ಟಿದ್ದೀವಿ ಅಂತ ಕೇಳ್ಬೇಡಿ. ಸರಿಯಾ, ನಮಗೆ ಚೆನ್ನಾಗಿಲ್ಲ ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೆ, ಫುಲ್ ಕೋಲ್ಡ್ ಆಗಿ ಐಸ್ ಕ್ರೀಮ್ ತಿನ್ನಂಗಿದೆ. ಬಾಯ್ ಬ್ರೋ, ಬಾಯ್ ಬ್ರೋ, ಸಿಯೋ. ಸೊ ರಕ್ಷಿತ್ ಬ್ರೋ ಹೊಡ್ತಾ ಇದ್ದಾರೆ, ನಾವು ನೆಕ್ಸ್ಟ್ ಹೊಡ್ತೀವಿ ಬ್ಯಾಕ್ ಟು ಬ್ಯಾಕ್. ನಾವು ಹೊರಡದೆ ಇನ್ನೇನು ನಾವೇನು ಸ್ಟೇ ಆಗಲ್ಲ ಈ ಫಾರ್ಮ್ ಹೌಸ್ಗೆ ಕಾವಲು ಕಾಯಕ್ಕೆ. ಅಲ್ಲಿ ನೋಡಿ ಬ್ರೋ, ಅಲ್ಲೂ ಬಕೆಟ್ಗಳೆಲ್ಲ ಹಾಕ್ಬಿಟ್ಟು ಇಟ್ಬಿಟ್ಟವ್ರೆ. ಮಾವಿನ ತೋಪಲ್ಲಿ, ಮಾವಿನ ಮರದ ಕೆಳಗೆ, ಮಾವಿನ ತೋಪಲ್ಲಿ ಸುತ್ತಮುತ್ತ ನೋಡಿ ಹೆಂಗಿದೆ ಮಾವಿನ ಹಣ್ಣು. ಬಟ್ ಆಲ್ಮೋಸ್ಟ್ ಎಲ್ಲವೂ ಡ್ಯಾಮೇಜಸ್ ಆಗಿದ್ದಾವೆ.
ಅಣ್ಣಾಗಲ್ಲ ಬೇಗ ಅಲ್ಲಿ ಮಾವಿನಕಾಯಿ ತೊಗೊಂಡ್ರ ಕಿತ್ ಕಿತ್ತು ಕೀಳು ಅಂತಂದ್ರಿ ಬೇಡ ಅಲ್ಲಿ ಕಿತ್ ಕೊಟ್ಟಿದ್ದು ಅಂದ್ರೆ ಬಾಯ್ ಸಿಗೋಣಂತೆ ಗಾರ್ಡನ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ಮಂತ್ ಮುಂದಿನ ತಿಂಗಳು ಏನೋ ಪ್ಲ್ಯಾನ್ ಅಂತ ಹೇಳ್ತೀನಿ ಓಕೆನಾ ವಿ ಆರ್ ಡನ್ ಫಾರ್ ದಿಸ್ ಮಂತ್ ಒಂದು ಪ್ಲ್ಯಾನ್ ಆಯಿತು ಮುಗಿತು ಬಾಯ್ ಸೊ ಇದೆ ಮನೆ ಇದೆ ಎಕ್ಸಿಟ್ಟು ಮುಗೀತು ಒಂದು ದಿನದ ನಮ್ಮ ಸ್ಟೇ ಇವರೇನು ಸ್ಟಾಪ್ ಮಾಡಿದ್ರು ಫೋಟೋ ತೆಗೀಕ ನೋಡಿ ಮಧ್ಯೆ ರೋಡಲ್ಲಿ ಹಾಕ್ಕೊಂಡಿದ್ದಾರೆ ದೌರ್ಜನ್ಯ ದೌರ್ಜನ್ಯ ಹೇಳಿಲ್ವಾ ಫೋಟೋಗೋಸ್ಕರ ನಾನು ಕಾಣಿಸ್ತಾರೆ ತಡ್ರಿ ನಮ್ಮ ಬಾಯ್ಸ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು ಯಾವಾಗ ಎಲ್ಲಿಗೆ ಏನಕ್ಕೆ ಸ್ಟಾಪ್ ಮಾಡ್ತಾರೆ ಅಂತ ಪಕ್ಕದಲ್ಲಿ ಎಷ್ಟು ಮಾವಿನಕಾಯಿ ಇದೆ ಹಣ್ಣಿಲ್ಲ ಅವತ್ತು ಕದ್ದು ತೊಗೊಂಡು ಹೋಗೋಣ ಅಂತೆಲ್ಲ ಯೋಚನೆ ಮಾಡಿದ್ವಿ ಹಾಂ ಎಲ್ಲಿ ಕದ್ವಿ ಏನು ಮಾಡಿದ್ವಿ ಇಲ್ಲೇ ಸುತ್ತಮುತ್ತ ಇದೆ ಒಂದು ರೌಂಡ್ ಹಾಕಲಿಲ್ಲ ಒಂದು ಕಿತ್ಕೊಳ್ಳಿಲ್ಲ ನಾವೇ ಕಿತ್ಕೊಳ್ಳಿಲ್ಲ ಒಂದೂ ಕಿತ್ಕೊಳ್ಳಿಲ್ಲ ಬಾಯ್ ಅವರು ದಾರಿ ನಾವು ಈ ದಾರಿ ಗುರಿ ಮಂದೆ ಗಡಿ ಗಾರ್ಡನ್ ಹಂಗೆ ತಕ್ಕೊಂಬಿಡೋಣ ಒಂದು ನನಗೂ ನೆರಳೆ ಬೇಕಾಗಿದ್ದಿತ್ತು ಒಳಗೆ ಹಾಕ್ಬಿಡಿ ಗೋಮದೇಶ್ ಮುಂದಕ್ಕೆ ಹಾಕಿದ್ದೀವಿ ನೋಡಿರಿ ಕಾರ್ನ ಏನು ಹೇಳಿ ಬಿಸಿಲನ್ನ ಬೀಟ್ ಮಾಡಬೇಕಂದ್ರೆ ತಂಪಾಗಿ ನನಗೆ ಪಲ್ತಿ ಗ್ರೇಪ್ ಬೆಸ್ಟ್ ಪಲ್ತಿ ಗ್ರೇಪ್ ಪಲ್ತಿ ಗ್ರೇಪ್ ಅದೇ ಬರುತ್ತೆ ಪಲ್ತಿ ಆರೆಂಜ್ ಅಷ್ಟೇ ಏನೂ ಇಲ್ಲ ಆಂಧ್ರೆ ಸಾಂಸ್ಕೃತಿ ಏನು ನೆನೆ ಬಂದಿದ್ದೆ ರೋಡು ಆ್ಯಕ್ಚುಲಿ ಇವತ್ತು ಬೇರೆ ರೋಡ್ ತೊಗೊಳ್ತಾ ಇದ್ದೀವಿ ನೆನೆ ಯಾವ್ದು ಬಂದೆ ಇವತ್ತು ಹೊಸಕೋಟೆ ಮೇಲೆ ಹೋಗ್ತಾ ಇದ್ದೀವಿ ದೇವನಡಿ ಕರೆಕ್ಟ್ ಟೋಲ್ ಕಟ್ಬೋದ ₹220 ₹110 ಟೋಲ್ ₹220 ಕೊಟ್ಬಿಟ್ಟು ಬಂದ್ವಿ ಸೌಕರ್ಯ ನಾವು ಇವೆಲ್ಲ ಹಳೇ ಸಾಂಗ್ಸು 90s ಮಸ್ತು ಏನೇ ಹೇಳಿ ಫೈನಲ್ ಡೆಸ್ಟಿನೇಷನ್ ಅದು ಯಾವುದೋ ಮೂವಿ ಇದೆಯಲ್ಲ ಗದೆಗೆ ಬಂದು ಹೊಡ್ಕೊಂಬಿಡುತ್ತಲ್ಲ ಮತ್ತೊಂದು ಟೋಲು ಸಿಗ್ನಲ್ ಫಾಸ್ಟ್ ಆಗಿ ತರದೇ ಇದ್ದಿದ್ದಕ್ಕೆ ಡಬಲ್ ಅಲ್ಲಿ ಬಂದ್ಬಿಡ್ತು ಪಟ್ಟಿ ಪೇರ್ ಇಲ್ಲಿ ಡಬಲ್ ಇಲ್ಲ ಬರೀ ಏರ್ಪೋರ್ಟ್ ರೋಡ್ ಮಾಡಿ ಡಬಲ್ ಡಬ್ಬಾ ನನ್ನ ಮಕ್ಕಳು ಬಂದು ರೀಚ್ ಆಗಿದ್ದೀವಿ ಬೆಂಗಳೂರಿನ ಜಾಮ್ ಅಲ್ಲಿ ನಿಂತ್ಕೊಂಡಿದ್ದೀವಿ ವೆಲ್ಕಮ್ ಟು ಬೆಂಗಳೂರು ಅಂತ ಹೇಳ್ಬಿಟ್ಟು ಆ್ಯಂಡ್ ಇಲ್ಲಿ ಏನ್ ನಡೀತದೆ ಗಾರ್ಡನ್ ಆಕ್ಚುಲಿ ಇದಕ್ಕೆ ಮುಂಚೆ ಒಂದ್ ಸೀನ್ ನಡೀತು ಆ ಸೀನ್ ನೋಡ್ಬೇಕಾಗಿತ್ತು ಆ ಸೀನ್ ಆ ಸೊಳ್ಳೆ ಹಿಡಿಯಕ್ ಪಟ್ಟಿದ್ದ ಸಾಹಸ ಏನು ಅಂತ ಆ ಸೊಳ್ಳೆ ಹಿಡಿಯಿದ್ರೆ ಕಾರ್ ಗೀರ್ ಎಲ್ಲ ಆಫ್ ಆಗ್ಬಿಡ್ತು ಕೈ ಗುದ್ದಿ ಗುದ್ದಿ ಇಗ್ನಿಷನ್ ಆಫ್ ಆಗ್ಬಿಡ್ತು ಏನೇನೆಲ್ಲ ಸಾಧ್ಯ ಪಟ್ಟಿರುತ್ತ ಸೊಳ್ಳೆ ಬಟ್ ಆರೋ ಸಿಕ್ಕಿಲ್ಲ ಸೊಳ್ಳೆ ಅಲ್ಲೆಲ್ಲ ಒಳಗಡೆ ಓಡಾಡ್ಬಿಟ್ಟಿದೆ ಬರ್ಲಿ 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 ಸೊಳ್ಳೆಗೆ ಇದೆ ಮಾರಿ ಹಬ್ಬ ಬಿಡಿರಿ ಒಲೆ ಆ ಲೆವೆಲ್ಗೆ ಹಿಡ್ದಾಕಿದೆ ನುಂಗಾಕ್ಬಿಟ್ಟ ನುಂಗ್ಲಿಲ್ಲ ನುಂಗ್ಲಿಲ್ಲ ಲೈಫ್ ಅಲ್ಲ ಅದನ್ನ ಹಿಡ್ದಂಗೆ ಇಷ್ಟು ಈಸಿಯಾಗಿ ಬೇರೆಯವ್ರು ಹಿಡಿಯೋ ತರ ಈಸಿ ಇದ್ದು ಬಿಟ್ಟಿದ್ರೆ ನಮ್ ಕೈಲಿ ಆ ಟ್ಯಾಲೆಂಟ್ ಇದ್ದಿದ್ರೆ ಕತೆನೆ ಬೇರೆ ಆಗಿರೋದು ಬಿಡಿ ಅದಿಲ್ಲ ನಮ್ಗೆ ಅದಕ್ಕೆ ಹ್ಯಾಮ್ಸ್ಟರ್ ಗಾರ್ಡನ್ ಜೊತೆ ಓಡಾಡ್ತಾ ಇದ್ದೀನಿ ಸೊ ಗೈಸ್ ಯಾವ ಜಾಗ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಹೊಸಕೋಟೆ ಎಲ್ಲ ದಾಟಿಬಿಟ್ಟು ಒಂಚೂರು ಮುಂದೆ ಬಂದ್ವಿ ಅದೇ ಜಾಮು ಬರೀ ಟ್ರಾಫಿಕ್ ಅಲ್ಲೇ ಇದ್ವಿ ಸೊ ಅದಕ್ಕೋಸ್ಕರ ಎಲ್ಲಿ ಇಂದಿರಾನಗರ ನೀವು ಇಂದಿರಾನಗರಲ್ಲಿ ಇವಂತೆ ನನಗೆ ಗೊತ್ತಿಲ್ಲ ಐಸ್ ಕ್ರೀಮ್ ಕೂಡ ಮಾತಾಡೋದು ಯಾವ ಲೆವೆಲ್ಗಿದೆ ಅಂದರೆ ಕಾರು ವಾಶ್ ಮಾಡ್ತಾ ಇದ್ದಾರೆ ಸೊ ವಾಶ್ ಮಾಡ್ದಿರೋದಕ್ಕೆ ಮೇಲೆ ನೀರು ಹೋಗ್ತಿದ್ರೆ ಹೊಗೆ ಹೋಗ್ತಾ ಇದೆ ಹಂಗೆ ನೀರು ಎವಾಪ್ರೇಟ್ ಆಗ್ತಿರೋದು ಸ್ಟೀಮ್ ಆಗ್ಬಿಡ್ತಾರೆ ಸೊ ಗೈಸ್ ಬಂದು ರೀಚ್ ಆಗಿದ್ದೀವಿ ಆಮ್ಸ್ಟರ್ ಗಾರ್ಡನ್ನ ಆ್ಯಂಡ್ ನಮ್ಮ ಆಶಿ ಸೇಫ್ ಆ್ಯಂಡ್ ಸೌಂಡ್ ಆಗಿದ್ದಾಳೆ ಅದ್ಕೋತೀನಿ ಭಯ ಇತ್ತು ಗುರು ಮಳೆ ಗಿಳೆ ಬಂದುಬಿಟ್ರೆ ಇದೆಲ್ಲ ಬಿದ್ದಿದ್ದು ಹೋಗ್ಬಿಟ್ರೆ ಏನಾದರೂ ಅಂತ ಸೊ ಅದಕ್ಕೆ ಈ ಮೂಲೆಯಲ್ಲೇ ನಿಲ್ಲಿಸಿದ್ದೆ ಏನೂ ಆಗಿಲ್ಲ ಸದ್ಯಕ್ಕೆ ಸೇಫ್ ಆಗಿದೆ ಟ್ರಾಫಿಕ್ಕಲ್ಲಿ ಬರೋದು ಹೆಂಗಿತ್ತು ಗಾರ್ಡನ್ ಮಜಾ ಆಯ್ತಾ ಆ್ಯಸ್ ಯೂಶಲ್ ನಮ್ಮ ಹಾಟ್ ಟಾಪಿಕ್ಸ್ ಏನಾದರೂ ಸಿಕ್ಕಿರ್ತಾವೆ ನನಗೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಮಾತಾಡಿಕೊಂಡು ಐಡಿಯಾಸ್ ಎಕ್ಸ್ಚೇಂಜ್ ಮಾಡಿಕೊಂಡು ಬರ್ತೀವಿ ಒಳ್ಳೆ ಅಡ್ವೈಸರ್ ನಮ್ಮದು ಲೀಗಲ್ ಅಡ್ವೈಸರ್ ಲೀಗಲ್ ಅಡ್ವೈಸರ್ ಅದಕ್ಕಿಂತ ಎಲ್ಲ ಲೀಗಲ್ ಅಡ್ವೈಸರ್ಸು ನಾವು ರೈಟ್ ವೇಲಿ ಇರಲ್ಲ ಬಟ್ ರೈಟ್ ವೇನಲ್ಲಿ ಅಡ್ವೈಸ್ ಕೊಡೋರು ಏನು ಸೂಸೈಡ್ ಅಂತೆ
ಸರಿಯಾ?